ಚಿಂತಾಮಣಿಯ ಗದ್ವಾಲ್ ಪೇಟೆಯಲ್ಲಿ ಕೂಡ ಕೊಲೆ ಮಾಡಿರುವಂತಹ ಕೊಲೆಯ ಪ್ರಯತ್ನ ಅಂತ ಹೇಳ್ಬೋದು. ಈ ಒಂದು ಘಟನೆ ನಡೆದಿದೆ, ಇದರ ಬಗ್ಗೆ ಒಂದು ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ, ನೋಡ್ಕೊಂಡು ಬನ್ನಿ. ಗಂಭೀರವಾಗಿ ಗಾಯಗೊಂಡ ವ್ಯಕ್ತಿ ಎನ್ನಲಾಗ್ತಾ ಇದೆ. ಈ ಒಂದು ಪ್ರಯತ್ನ ನಡೆಸಿರುವಂತದ್ದು ಆಸಿಫ್ ಕೊಲೆಗೆ ಯತ್ನಿಸಿ ಪರಾರಿಯಾದ ವ್ಯಕ್ತಿ. ಈತ ಕೊಲೆ ಮಾಡಿ ಅಷ್ಟು ಬೇಗನೆ ಆ ಒಂದು ಸ್ಥಳದಿಂದ ಪರಾರಿಯಾಗಿರುವಂತದ್ದು. ಗಾಯಾಳುವಿಗೆ ಚಿಂತಾಮಣಿಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನಿಸಲಾಗಿದೆ. ಹಳೆಯ ದ್ವೇಷದ ಹಿನ್ನೆಲೆ ಕೊಲೆಗೆ ಯತ್ನಿಸಿರುವಂತಹ ಆಸಿಫ್ ಎನ್ನಲಾಗ್ತಾ ಇದೆ. ಚಿಂತಾಮಣಿ ನಗರದ ಗದ್ವಾಲ್ ಪೇಟೆಯಲ್ಲಿ ನಡೆದಿರುವಂತಹ ಈ ಘಟನೆ ಚಿಂತಾಮಣಿ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂತದ್ದು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನಲ್ಲಿ ಎಲ್ಲಿ ಧರ್ಮ ಇದೆ, ಎಲ್ಲಿ ಕಾಣ್ತಾ ಇದೆ ಸಮಾಜ ಹೇಗೆ ಬೆಳೆಯೋದು, ಈ ತರ ಪ್ರತಿಯೊಂದು ಪ್ರತಿದಿನನೂ ಕೂಡ ಈ ತರ ಒಂದು ಕೊಲೆಯ ಯತ್ನ ನಡೀತಾ ಇದ್ರೆ ವಿಶ್ವಾಸ ಎಲ್ಲಿ ಉಳಿತಾ ಇದೆ, ಸಮಾಜ ಏಳಿಗೆಗೆ ಇದು ಧಕ್ಕೆ ತರುವಂತದ್ದು ಅಂತಾನೆ ಹೇಳ್ಬೋದು. ಪ್ರತಿದಿನ ನಾವು ಟಿವಿಲೂ ನೋಡ್ತೀವಿ, ಎಲ್ಲ ಕಡೆ ಪೇಪರಲ್ಲೂ ಕೂಡ ನೋಡ್ತಾ ಇದೀವಿ, ಈ ಕಡೆ ಒಂದು ಕೊಲೆ ಆಯ್ತು ಅನ್ನೋದು ಕೂಡ ಸುದ್ದಿನ ಕೂಡ ಕೇಳ್ತಿರ್ತೀವಿ. ಬಟ್ ಇದು ನಮ್ಮ ಕಣ್ಣೆದುರುಗಡೆ ಕೂಡ ಈ ತರ ಆಗ್ತಾ ಇರುವಂತಹ ಘಟನೆ. ಕಾನೂನು ಎಷ್ಟೇ ಕಠಿಣವಾಗಿದ್ರು ಈ ತರಹ ಘಟನೆ ನಡೀತಾನೆ ಇದಾವೆ. ಹೇಗೆ ಸಾಧ್ಯ ಇಷ್ಟೆಲ್ಲ ಈ ಘಟನೆ ಆಗ್ತಾ ಇರೋದಕ್ಕೆ, ಎಷ್ಟಂತ ಕಾನೂನು ತಡೆ ಹಿಡಿಯುತ್ತೆ. ಇನ್ನು ಕೊಲೆ ಆಗ್ತಾ ಇರುವಂತದ್ದು ನಾವು ಟಿವಿಲೂ ನೋಡಿರ್ತೀವಿ, ಪೇಪರಲ್ಲೂ ಕೂಡ ನೋಡಿರ್ತೀವಿ, ಓದಿರ್ತೀವಿ. ಬಟ್ ಈ ತರ ಒಂದು ಘಟನೆ ಆಗ್ತಾ ಇರೋದು ಈಗ ನಮ್ಮ ಸಮಾಜದಲ್ಲಿ ನಮ್ಮ ಕಣ್ಣು ಮುಂದೆನೆ ಆಗ್ತಾ ಇರುವಂತದ್ದು ಈ ತರ ಘಟನೆಗಳು. ಗದ್ವಾಲ್ ಪೇಟೆಯಲ್ಲಿ ಚಳಪಡಿಸಿದ ಚಾಕು, ಹಳೆಯ ದ್ವೇಷದ ಹಿನ್ನೆಲೆಯಲ್ಲಿ ಈ ಒಂದು ಕೊಲೆಯ ಪ್ರಯತ್ನ ನಡೆದಿರುವಂತದ್ದು. ಆಸಿಫ್ ಕೊಲೆಗೆ ಯತ್ನಿಸಿ ಪರಾರಿಯಾದ ವ್ಯಕ್ತಿ ಈತ. ಯಾವುದೇ ಹಳೆಯ ದ್ವೇಷ ಇದ್ರೂ ಕೂಡ ಅದೇನೋ ಮಾತುಕತೆಯಲ್ಲಿ ಬಗೆಹರಿಸಬಹುದಿತ್ತು, ಆದ್ರೂ ಅಷ್ಟು ತಾಳ್ಮೆ ಇಲ್ಲದೆ ಈ ಒಂದು ಪ್ರಯತ್ನ ಮಾಡಿರುವಂತದ್ದು, ಕೊಲೆಯ ಪ್ರಯತ್ನ ಮಾಡಿರುವಂತದ್ದು. ಅದೃಷ್ಟವಶಾತ್ ಆತನಿಗೆ ಅಂತಂದ್ರೆ ಕುದ್ದೂಸ್ ಗಂಭೀರವಾಗಿ ಗಾಯಗೊಂಡಿರುವಂತಹ ವ್ಯಕ್ತಿ, ಜೀವ ಕೂಡ ಏನೂ ಆಗಿಲ್ಲ, ಪ್ರಾಣ ಅಪಾಯ ಕೂಡ ಏನೂ ಆಗಿಲ್ಲ, ಆದ್ರೆ ಗಾಯ ಆಗಿದೆ. ಈತ ಮಾಡಿರುವಂತಹ ಕೊಲೆಯ ಪ್ರಯತ್ನಕ್ಕೆ ಗಂಭೀರವಾಗಿ ಗಾಯಗೊಂಡಂತಹ ಈ ವ್ಯಕ್ತಿ ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಯಾರ
ಕೇರ ಆಗವೆ ಒಂದು ಜನ ಅಲ್ಲ ಸರ್ ಯೋಮ ಒಂದು ಜನ ಅಲ್ಲ ಸರ್ ಯೋಮ ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಘ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಘ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.